welcome back to my channel. Hi. ಇವತ್ತು ಬರ್ತ್ ಡೇ ಸ್ಪೆಷಲ್ ಅಂತ ಇವತ್ತು ನನ್ನ ಹಸ್ಬೆಂಡ್ ಬರ್ತ್ ಡೇ ಸ್ಪೆಷಲ್ ಅಂತ ನಾವು ಹೊರಗಡೆ ಹೋಗ್ತಾ ಇದೀವಿ ನೈಟ್ ಔಟ್ ಹೋಗ್ತಾ ಇದೀವಿ ನೀವು ಕೂಡ ವಿಶ್ ಮಾಡಿ ನನ್ನ ಹಸ್ಬೆಂಡ್ ಗೆ ಎಸ್ ಹ್ಯಾಪಿ ಬರ್ತ್ ಡೇ ಅಭಿ ಥ್ಯಾಂಕ್ ಯು ಕಮ್ ಆನ್ ಬನ್ನಿ ಹೋಗೋಣ रामय्य हॉस्पिटल एदुरुगडे इदीवि सिग्नल हत्र इदीवि सो नोडबेकु एनु सिगुत्ते अंत अल्लि नमगे मैक्डोनल्ड्स मत्ते बेरे KFC आतरेल्ल सिगुत्ते सो अदाद्रू ओपन ऐति अंत नोडोण अंत होग्ता इदीवि ಸಾಗರ್ ಮುಂದೆ ಇದೀವಿ ಬಟ್ ಶೂ ಸಾಗರ್ ಗೆ ಬೇಡ ಅನ್ಸ್ತಿದೆ ಸೋ ಮತ್ತೆ ರಿವರ್ಸ್ ತಗೊಂಡು ಇನ್ನೊಂದು ಯಾವುದೋ ಒಂದು ಸಾದ ಸಿಕ್ಕಿದೆ ಸೋ ಟ್ರೈ ಮಾಡೋಣ ಅಂತ ಹೋಗ್ತಾ ಇದೀವಿ ಸಾಡ್ರು ಮಾಡಿ ಮನೆ ಲೈಟ್ ಆಗಿ ಊಟ ಆಗಿದೆ ಇಲ್ಲೋ ಸ್ವಲ್ಪ ಸ್ವಲ್ಪ ಫ್ರೆಂಚ್ ಫ್ರೈಸ್ ಕಲ್ಲ ಬೇಕು ಮ್ಯಾಕ್ಸಿಮಮ್ ಫಸ್ಟ್ ಟಾರ್ಗೆಟ್ ಫಸ್ಟ್ ಅಲ್ಲಿ ಎಲ್ಲ ಆರ್ಡರ್ ಮಾಡಿ ನೆಕ್ಕಿ ಇಲ್ಲ ಫ್ರೆಂಚ್ ಫ್ರೈಸ್ ಕಾಮನ್ ಒಂದು ಫ್ರೆಂಚ್ ಫ್ರೈಸ್ ಇದೆ ಅಂತ ಹೇಳ್ತಾರೆ ಫ್ರೆಂಚ್ ಫ್ರೈಸ್ ಯಾವತ್ತೂ ಸೊ ಎಲ್ಲ ಹೋದ್ರೂ ಬೆಟರ್ ಅಂತ ಅನ್ಸುತ್ತೆ ಬೆಟರ್ ಆಪ್ಷನ್ ಅಂತ ಅನ್ಸುತ್ತೆ ಸೊ ಅದಕ್ಕೆ ಅದನ್ನ ಆಫ್ ಮಾಡ್ತೀನಿ ನಾನು ಇವತ್ತು ಬರ್ಡೇ ಅವಳು ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಯಾವಾಗಲೂ ಹೇಳ್ತಿರ್ತಿದ್ರು ಈಗ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೆ ಸುಮ್ಮನೆ ಸರ್ಪ್ರೈಸಾಗಿ ಬೇಕು ಬರೋಣ ಮನೆಗೆ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅದಕ್ಕೆ ಬಂದು ಎಲ್ಲರೂ ಹೋಗೋಣ ಗೊತ್ತು ನಂಗೆ ಬೇಗ ಬೇಗ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಎಲ್ಲೋ ಅಂತ ಆದಷ್ಟು ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ನೈಟ್ ಔಟ್ ಹೋಗೋಣ ಅಂತ ಭಾಳ ಹೇಳ್ತೀನಿ ಹೋಗೋಕ್ಕಾಗಲಿಲ್ಲ ಬಟ್ ಬರ್ಡೇ ಸ್ಪೆಷಲ್ ಒಂದು ವಿಸಿಟ್ ಮಾಡೋಣ ಅಂತ ಬಂದ್ವಿ ಸೊ ಇಲ್ಲೆಲ್ಲ ಸಂಜಯ್ ನಗರ ಆ್ಯಂಡ್ ನಮ್ಮ ರಾಮಯ್ಯ ರೋಡ್ RMA ನಗರ ಎಲ್ಲ ಓಡಾಡ್ತಿದ್ವಿ ಇಲ್ಲಿಗ ಲಿಯೋನ್ ಗ್ರಿಲ್ ಬಂದು ಕೂತಿದ್ದೀವಿ ನಾವು ಇನ್ನೇನು ಇರುತ್ತೆ ನಾರ್ಮಲ್ ಆಗಿ ಮ್ಯಾಕ್ಡೊನಾಲ್ಡ್ಸ್ಗೆ ಹೋಗಿರೋ ಫ್ರೆಂಚ್ ಫ್ರೈಸು ಅದೇ ಬರ್ಗರ್ ತಿಂತಿದ್ವಿ ವಿಂಗ್ಸು ಚಿಕನ್ ವಿಂಗ್ಸ್ ಸೊ ಇಲ್ಲೂ ಅದೇ ಕಥೆ ಈಗ ಆರ್ಡರ್ ಮಾಡಿದ್ವಿ ಬರುತ್ತೆ ಬರ್ಡೇಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾಳೆ ಅದೇ ಐ ಥಿಂಕ್ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತಾಳೆ ಅಂತ ಅನ್ಕೋತೀನಿ ಅದೇನೊಂದು ನಾನು ಕೂಡ ಹೇಳ್ತೀನಿ ನಾನು ಕೂಡ ಇರ್ತೀನಿ
ಹೇಳ್ತೀವಿ ನೆಕ್ಸ್ಟ್ ಹೇಳ್ತೀವಿ ಅಂತ ಇನ್ನು ಮುಂದೆ ಏನಾದರೂ ತಿನ್ನೋದು ಬಗ್ಗೆ ಹೇಳ್ತೀವಿ ಅದನ್ನು ವಾಯ್ಸು ಅಲ್ಲಿ ಕೊಟ್ಟು ಹೇಳ್ತೀವಿ. ವಿಡಿಯೋ ರೆಕಾರ್ಡಿಂಗ್ಗಳನ್ನ ಜಾಸ್ತಿ ಮಾಡೋದಿಲ್ಲ ಯಾಕಂದರೆ ತಿನ್ನೋಕೆ ಬಂದಿದ್ದೀವಿ ಈಗ, ಸೊ ವಿಡಿಯೋ ರೆಕಾರ್ಡಿಂಗ್ ಇನ್ನು ಬಂದು ಮಾಡಲ್ಲ. ಎಸ್, ಎಮ್ಮಿ ಎಮ್ಮಿ ಸ್ಟ್ಯಾಟಸ್ ನಮ್ಮ ಮುಂದೆ ಇದೆ. ಚಿಕನ್ ನಗೆಟ್ಸ್ ನೀವು ನೋಡ್ತಾ ಇದ್ದೀರಾ, ಚಿಕನ್ ನಗೆಟ್ಸ್, ಚಿಕನ್ ವಿಂಗ್ಸ್, ಇದು ಸೂಪರಾಗಿ ಕಾಣಿಸ್ತಾ ಇದೆ, ಟೇಸ್ಟಿಯಾಗಿದೆ ಅಂತ ಅನಿಸುತ್ತೆ. ಇದು ಬಂದು ತಂದೂರಿ ಚಿಕನ್, ಇದು ನನಗೋಸ್ಕರ ಇದು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡ್ಕೊಂಡಿದ್ದೀನಿ, ಯಾಕಂತಂದರೆ ನಾನು ನಾನ್ ವೆಜ್ ತಿನ್ನಲ್ಲ ಥರ್ಸ್ಡೇಸ್. ಇವಾಗ ಟೇಸ್ಟ್ ಮಾಡೋ ಸಮಯ, ಟೇಸ್ಟ್ ಹೇಗಿತ್ತು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಬಂದಿರೋ ಲೇ ಆನ್ ಗ್ರಿಲ್ ಯಾವ ರೀತಿ ಇದೆ ಅಂತ ನೋಡೋಣ, ಬನ್ನಿ ರೆಸ್ಟೋರೆಂಟ್ ಯಾವ ರೀತಿ ಇದೆ ಅಂತ. ಚೆನ್ನಾಗಿತ್ತು, ಬೇರೆಲ್ಲೂ ಏನೂ ಸಿಗ್ತಾಯಿರಲಿಲ್ಲ ಆವಾಗಲೇ ಹೇಳಿದಾಗಲೇ, ಅಟ್ಲೀಸ್ಟ್ ಇದು ಸಿಕ್ತು. ಇದು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು, ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಫುಡ್ ಕೂಡ ತುಂಬಾ ಚೆನ್ನಾಗಿ. ಇವಾಗ ಮನೆಗೆ ಹೋಗೋ ಟೈಮ್ ಆಯಿತು, ಆಗಲೇ ಬದಲಾಗ್ತಾ ಇದೆ, ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋ ನಾವು ಸಿಗ್ತೀವಿ, ಆ್ಯಂಡ್ ದೆನ್ ಬೈ, ಟೇಕ್ ಕೇರ್.